ನಮಸ್ತೆ. ನಾವು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಟೌನಲ್ಲಿ ವಾಸವಾಗಿರೋದು. ನಾವು ಈ ರೇಸ್ಗೆ ಬೆಂಗಳೂರು ರೇಸ್ಗೆ ಭಾಳ ದಿವಸದಿಂದ ಭಾಳ ಆಸೆ ಇಟ್ಕೊಂಡು ಬಂದಿದ್ದೀವಿ. ಇನ್ನು ಇದ್ರ ಹಿಂದೆ ಕೆಲವು 20-25 ವರ್ಷದಿಂದನೂ ರೇಸ್ಗೆ ಭಾಗವಹಿಸಿ ಹಾಗೂ ಮತ್ತು ಪ್ರೈಜ್ಗಳು ಸುಮಾರು ಪ್ರೈಜ್ ಮಾಡಿದ್ದೀವಿ. ಬೈಕ್ ಹೊಡೆದಿದ್ದೀವಿ, ಕೆಲವು ಚಿನ್ನ ಹೊಡೆದಿದ್ದೀವಿ. ಈಗ ಅಲ್ಲಿ ಇವನು ಇಲ್ಲಿ ಹಾಕೊಂಡು ಬಂದಿದ್ದೀವಿ, ಭಾಗವಹಿಸ್ತಿದ್ದೀವಿ. ಮುಂದೆ ಏನಾಗುತ್ತೆ ಅದು ದೇವ್ರ ಇಚ್ಛೆ ನೋಡುವ, ಕಾಯ್ತಿದ್ದೀವಿ. ಸರ್, ಏ ಮಾದ್ರಿ ರುದ್ರಿ ಎಬ್ಬುಲಿ ಅಂತ ಕಟ್ಟಿದ್ದೀವಿ ಸರ್. ನಮ್ಮ ಇದರಿಂದ ಬನ್ನೂರಿಂದ ಹೆಚ್ಚು ಕಮ್ಮಿ ಒಂದು 7-8 ಜೊತೆ ಬಂದಿರ್ಬೋದು ಸರ್. ಬಂದೈತೆ, ನಮ್ಗೆ ಗೊತ್ತಿರೋ ಮಟ್ಟಕ್ಕೆ ಒಂದು 7-8 ಜೊತೆ ಬಂದೈತೆ. ಕೆಲವು ಅವ್ರವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಹೆಂಗಿರುತ್ತೆ ಹಂಗೆ ಬಂದಿದೆ. ನಾವು ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು, ಗಾಬರಿ ತುಂಬ ಸೀಟ್ ಜಾಸ್ತಿ, ಅದಕ್ಕೋಸ್ಕರ ಮುಂಚೆನೇ ಬಂದಿದೆ. ಒಂದು ದಿವಸ ಇಲ್ಲೇ ಪಕ್ಕದಲ್ಲಿ ನಮ್ಮ ಸ್ನೇಹಿತರು ಹೊಸಕೋಟೆಯಲ್ಲಿ ನಮ್ಮ ಬಂಗಾರಿ ಹರೀಸ ಬಿಸ್ನರ್ ಫ್ಯಾಕ್ಟ್ರಿ ರಂಗಸೋಮಣ ಅಂತವ್ರೆಲ್ಲ ಸ್ನೇಹಿತರಿದ್ದಾರೆ. ಅವರೆಲ್ಲ ಮುಂಚೆನೇ ಬಂದು ಇಲ್ಲೇ ಆಲ್ಟಿರುವಂಥ ಭಾಳ ಒತ್ತಾಯ ಮಾಡೋದ್ರಿಂದ ಮುಂದೆ ಬಂದು ಒಂದು ದಿವಸ ರೆಸ್ಟ್ ಕೊಟ್ಟು ಈಗ ಇಲ್ಲಿಗೆ ಬಂದಿದ್ದೀವಿ. ಸರ್, ನಾವು ಯಾವಾಗಲೂ ಬೆಂಗಳೂರು ರೇಸು ಅಂತ ಅನ್ನೋಕ್ಕಿಂತ ಮೊದಲೇ 20-25 ವರ್ಷದಿಂದನೂ ಕೆಲವು ಒಂದೂವರೆ ತಿಂಗಳು 2 ತಿಂಗಳಿಂದನೂ ನಾವು ಶ್ರಮ ಬಿದ್ದು ಮತ್ತು ಇವಕ್ಕೆ ರೆಸ್ಟ್ ಕೊಟ್ಟು ಈ ದುಡಿಮೆ ಗೆಲ್ಲೂ ಕಟ್ತಾನೆ. ಬಟ್ ಇವಕ್ಕೆ ಒಳ್ಳೊಳ್ಳೆ ತಿಂಡಿ ಮೆಡಿಸನ್ಸು ಹಾಗೂ ವಾಕಿಂಗು ಮತ್ತು ವಾಟ್ರಲ್ಲಿ ನೀರಲ್ಲಿ ಈಜು ಅಂತ ಹೇಳ್ತಾ ಆ ರೀತಿಯೆಲ್ಲ ಮಾಡಿ ನಾವು ಮಂತ್ರ ನಾವು ಯಾವ ರೀತಿ ಆರೋಗ್ಯವಾಗಿರ್ತೀವೋ ಆ ರೀತಿಯೇ ಇವಕ್ಕೂ ಕೂಡ ನಮಗಿಂತ ಹೆಚ್ಚಾಗಿ ನಾವು ನಮ್ಮ ದೇಹಕ್ಕಿಂತ ಹೆಚ್ಚಾಗಿ ಇವನ್ನ ಭಾಳ ಪ್ರೀತಿಯಿಂದ ನಾವು ನೋಡ್ಕೊಂಡು ನಮ್ಮ ಮಾತನ್ನು ಕೇಳಬೇಕು. ಇವು ಆ ರೀತಿ ನಾವು ಭಾಳ ಇದರಿಂದ ನೋಡ್ಕೊಂಡಿದ್ದೀವಿ. ಸರ್, ಇವಾಗ ಹೇಳ್ಬೋದು ಇಂದ ತುಂಬ ಡಿಮ್ಯಾಂಡ್ ಆಗೈತೆ. ಪದಾರ್ಥನೂ ಅಷ್ಟೇ ಮತ್ತು ಎಲ್ಲ ಮೆಟೀರಿಯಲ್ಸ್ಗಳು ಅಷ್ಟೇ, ಎಲ್ಲ ತುಂಬ ಕಾಸ್ಟ್ಲಿ ಆಗೈತೆ. ಕಡಿಮೆ ಅಂತಂದರೂ ರೇಸ್ ಹಸುಗಳಿಗೆ ಒಂದು 200 ರೂಪಾಯಿ ಖರ್ಚು ಬಂದೇ ಬರುತ್ತೆ ಒಂದು ದಿವಸಕ್ಕೆ. ಈಗ ಕಡಿಮೆ ಅಂದರೆ 2 ಕೆಜಿ ಹುಳಿ ಹಾಕಲೇಬೇಕು, 1 ಕೆಜಿ ಹುಳಿ 80 ರೂಪಾಯಿ, ಒಳ್ಳೆಯದು 1 ಲೀಟ್ರ್ ಹಾಲು 40 ರೂಪಾಯಿ. ಹಂಗಾಗಿ ಬೆಣ್ಣೆ ಮತ್ತು ಕೆಲವರು ಅವ್ರವ್ರು ಹೆಂಗಿದೆ ಅವರು ಇದಿರುತ್ತೆ ಆ ರೀತಿ ಪ್ರಯತ್ನ ಮಾಡಿ ಸಾಕ್ತಾರೆ. ನಾವು ಸುಮಾರು ನಮ್ಮ ಬನ್ನೂರು ಹೋಬಳಿಲಿ ಸುಮಾರು ಒಂದು 9 ಪ್ರೈಜು ಫಸ್ಟ್ ಪ್ರೈಜ್ ಮಾಡಿದ್ದೀವಿ, ಸತತವಾಗಿ ಮಾಡಿದ್ದೀವಿ. ಒಂದು ಬೈಕ್ ಹೊಡೆದಿದ್ದೀವಿ ನಮ್ಮ ಬನ್ನೂರಲ್ಲಿ ಮಾಡಿದ್ರು, ಒಂದು 3 ವರ್ಷ ಮಾಡಿದ್ರು, ಅದರ ಪ್ರಥಮ ಸ್ಥಾನ ಪಡೆದಿದೆ. ಇದೇ ರೀತಿ ಇದೇನು ಮಾಡಿದ್ದಾರೆ, ಇದೇ ರೀತಿ ಅಲ್ಲೂ ಭಾಳ ಅಚ್ಚುಕಟ್ಟಾಗಿ ಇದೇ ರೀತಿ ದೊಡ್ಡದಾಗಿ ಮಾಡಿದರು, ಅಲ್ಲೂ ಕೂಡ ಪ್ರಥಮ ಸ್ಥಾನ. ಅವತ್ತಿನ ದಿವಸದಲ್ಲಿ 2 ಜೊತೆ ರೆಡಿ ಮಾಡಿ ಒಂದು ಜೊತೆಯಲ್ಲಿ ಫಸ್ಟ್ ಪ್ರೈಜ್ ಮಾಡಿದ್ದೀನಿ. ಆ ಬೈಕ್ ಇವತ್ತು ಕೂಡ ಇದೆ. ಸರ್, ನಮಗೆ ಎಲ್ಲಾದರೂ ಅಷ್ಟೇ ಒಂಥರ ರೇಸು ಅಂತ ಅಂದರೆ ನಮಗೆ ಒಂಥರ ಊಟನೂ ಮಾಡೋಕ್ಕಾಗಲ್ಲ, ನಿದ್ದೆನೂ ಬರಲ್ಲ. ಈ ರೀತಿಲಿ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಬುಟ್ಟಿ ಇರಕ್ಕೂ ಆಗಲ್ಲ, ಬೇಡ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ರೇಸು ಅಂತ ಅನೌನ್ಸ್ಮೆಂಟ್ ಆದ ತಕ್ಷಣ ಅಕ್ಕಪಕ್ಕದ ಸ್ನೇಹಿತರುಗಳು ಇರ್ತಾರಲ್ಲ, ಯಾವ ಇಲ್ವಾ ನಿಮ್ಮ ಹತ್ರ, ಈಗ ರೆಡಿ ಮಾಡಿ ತಾಳಿ ತಗೊಳ್ಳಿ ಇಲ್ಲಿ ತಗೊಳ್ಳಿ ಅನ್ನುವಂಥ ಒಂದು ಕುತೂಹಲನ ತಂದುಬಿಡ್ತಾರೆ ಸ್ನೇಹಿತರುಗಳು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಕೆಲವು ಮನೆಗೆ ಬಿಟ್ಟು ಬಂದು ಈಗ ಇಲ್ಲಿ ಗಂಟ ಬಂದಿದ್ದೀವಿ. ಆ ರೀತಿಯಲ್ಲಿ ಮನೆಯಲ್ಲೂ ಭಾಳ ಎನ್ಕರೇಜ್ ಎಲ್ಲ ಕೊಡ್ತಾರೆ, ತುಂಬ ಸಹಕಾರ ಕೊಡ್ತಾರೆ. ಅವ್ರಿಗೂ ಖುಷಿ, ಪದೇ ಪದೇ ಕೇಳ್ತಾರೆ ಎಲ್ಲನೇ ಹೆಂಗೆ ಮಾಡ್ತಿದ್ದೀರಿ ಏನು ಮಾಡ್ತಿದ್ದೀರಿ ಅಂತ. ಈಗ ನಾವು ಹಳ್ಳಿಕಾರ ಅಂತ ಒಂದು ನಿಗದಿ ಮಾಡಿಕೊಂಡು ನಾವು ಹಲವಾರು ಅವಾಗತ್ತಿಂದನೂ ಅಷ್ಟೇ ಒಳ್ಳೊಳ್ಳೆ ಹಸುಗಳು ತಗೊಂಡು ಸೆಲೆಕ್ಷನ್ ಮಾಡಿ ಅದನ್ನು ಇಲ್ಲಿಗೆ ಹಾಕಿ ಇದನ್ನು ಅಲ್ಲಿಗೆ ಹಾಕಿ ಸೆಲೆಕ್ಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಈಗ ರೆಡಿ ಮಾಡ್ಕೊಂಡು ಈಗ ಬಂದಿದ್ದೀವಿ. ಇನ್ನು ಈಗ ನಾವು ಇಲ್ಲಿಗೆ ಬಂದಮೇಲೆ ನಂಬರ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಆ ಕಡೆಯಿಂದ ಈ ಕಡೆ ಚೇಂಜ್ ಮಾಡೋಕ್ಕಾಗಲ್ಲ. ಅವರು ಓಕೆ ಆಗ್ಬೋದು, ಆಗದೇ ಇರ್ಬೋದು, ನಾವು ಯಾವ ರೀತಿ ಅದನ್ನಿರ್ತೀವಿ ಆ ರೀತಿ ಹಾಕಬೇಕು. ಕಂಡೀಷನಾಗಿ ಚೆನ್ನಾಗಿ ಮಾಡ್ತಿದ್ದಾರೆ, ದೇವರು ಒಳ್ಳೇದು ಮಾಡಲಿ, ಒಳ್ಳೆ ಅವ್ರಿಗೆ ದೇವ್ರ ಆಶೀರ್ವಾದ ಮಾಡಲಿ. ಬಂದಿರುವಂಥ ಭಕ್ತಾದಿಗಳ ಜನಗಳಾಗಲಿ ರೈತರುಗಳಾಗಲಿ ಭಾಳ ಒಂದು ರೋಮಾಂಚಕ ಪಂದ್ಯ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಸುಮಾರು ಇಲ್ಲಿ ಬಂದಿರುವಂಥವರು ಹೆಣ್ಣಸುಗಳಲ್ಲಿ ಕಡಿಮೆ, ನಮ್ಮ ಕೋಲಾರ ತಾಲೂಕಲ್ಲಿ ಕಡಿಮೆ, ನಮ್ಮ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ತುಂಬ ಇದೆ. ಇಲ್ಲಿ ಸಚಿವ 100%ಅಲ್ಲಿ 90% ಮಂಡ್ಯ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಇಲ್ಲಿ ಅಲ್ಲಿಂದಲೇ ಬಂದಿದ್ದಾವೆ.
ಯಾಕೆಂದ್ರೆ ಅದೇ ಒಂದು ಕುತೂಹಲದಲ್ಲಿ ಅಲ್ಲಿ ಭಾಳ ಇದಾಗಿ ಹೆಣ್ಣುಸುಗಳಿಗೆ ಭಾಳ ಪ್ರೀತಿ ವಿಶ್ವಾಸ. ಇನ್ನು ಮತ್ತೆ ಇನ್ನೊಂದು ಎತ್ತುಗಳಲ್ಲಿ ಹೊರಗಡೆ ಮರಗಡೆ ಮಾಡ್ತಾರೆ, ಹಂಗಾಗಿ ಈ ಥರಕ್ಕೆ ಮಾಡಿದ್ದೀವಿ. ಸರ್ ಇವತ್ತು ನಿದ್ದೆ ಬರಲ್ಲ, ಹೇಳಕ್ಕಾಗಲ್ಲ, ಅದನ್ನು ಹೇಳಕ್ಕಾಗಲ್ಲ. ಆದರೂ ಭಾಳ ಹೃದಯದಲ್ಲಿ ಭಾಳ ತುಂಬ ಐತೆ ಸರ್. ಎಲ್ಲ ನಾವೇ ಸರ್, ನಾವು ಬೇರೆಯವರು ಅವ್ರವ್ರನ್ನ ಸ್ವಲ್ಪ ಏನು ನಾವೇನು ಇದು ಮಾಡಲ್ಲ. ನಾವು ಬನ್ನೂರಲ್ಲಿ ಸ್ಕೂಟ್ರ್ ಹೊಡೆದಾಗಲೂ ಅಷ್ಟೇ ನಾನೇ ಭಾಗವಹಿಸಿ ನಾನೇ ಗಾಡಿ ಚಾಲಕನಾಗಿ ಮಾಡಿದ್ದೆ, ಪ್ರಥಮ ಸ್ಥಾನ ಪಡೆದಿದ್ದೆ. ಸ್ವಲ್ಪ ಕಾರಣಾಂತರದಿಂದ ಸ್ವಲ್ಪ ಹುಷಾರಿರಲಿಲ್ಲ ಮಧ್ಯ, ಹಂಗಾಗಿ ಈಗ ನಮ್ಮ ಸ್ನೇಹಿತರು, ನನ್ನ ತಮ್ಮ ಇದ್ದಾರೆ, ನಮ್ಮ ಸ್ನೇಹಿತರು ಇದ್ದಾರೆ ಮಂಡ್ಯ ತಾಲೂಕಿನವರು ಕಸಲ್ಗೆರೆ ಅಂತ, ಭಾಳ ನಮ್ಮ ಎಲ್ಲ ತುಂಬ ಬೇಕಾದವರು. ಹಂಗಾಗಿ ಇರಿ ಎಲ್ಲ ಇದ್ದಾರೆ ನಮ್ಮಲ್ಲಿ, ಯಾರು ಬೇಕೋ ಅವರು ನಾವು ಈಗ ನೈಟ್ ಸೆಲೆಕ್ಷನ್ ಮಾಡ್ಕೋತೀವಿ ಯಾರು ಬೇಕು ಅಂತ. ಸರ್ ನೋಡಿ, ಈಗ ಅಲ್ಲಿ ನಿಮ್ಗೆ ಗೊತ್ತಾಗ್ತಿರ್ಬೋದು ವಿಡಿಯೋದೆಲ್ಲ, ಅಲ್ಲಿ ಏನೋ ಒಂದು ಫಂಕ್ಷನ್ ಮಾಡ್ತಿದ್ದಾರೆ, ಅದ್ರ ದೃಷ್ಟಿ ಎಲ್ಲ ಎಲ್ಲೈತೆ ಅಂತ ನೀವೇ ಗಮನಿಸ್ಬೋದು, ನಮಗಿಂತನೂ ನಿಮ್ಗೆ ಗೊತ್ತಾಗ್ತದೆ. ಈಗ ಅದು ಸೌಂಡು ಏನು ಎಫೆಕ್ಟ್ ಏನು ಎಲ್ಲಿ ಏನೋ ಮಾಡ್ತಾಯಿದ್ದಾರೆ ಅಂತ ಆಗಲೇ ಅದಕ್ಕೆ ಮೈಂಡಲ್ಲಾಯ್ತ ಇದರಿಂದ ನಾವು ಇದನ್ನ ಭಾಳ ತುಂಬ ಆಸೆಯಿಂದ ನಾವು ಇದೇ ಅಂತಲ್ಲ ಹೆಣ್ಣುಸಿನಲ್ಲಿ ನಮ್ಗೆ ಭಾಳ ಪ್ರಾಣ ಸರ್. ತುಂಬ ಟ್ಯಾಂಕ್ಸ್ ಸರ್.